ವಿಷಯ ಟ್ರೀಟ್ಮೆಂಟ್ ಡಯಾಬಿಟೀಸ್ ಬಗ್ಗೆ ನನ್ನ ಫಸ್ಟ್ ಸ್ಲೈಡಲ್ಲಿ ನಾನು ನಿಮಗೆ ಡಯಾಬಿಟೀಸು ಯಾವ ಕಾರಣಕ್ಕೆ ಬರುತ್ತೆ ಅಂತ ಹೇಳಿದ್ದೆ. ನಿಮಗೆ ಸಿಂಪಲ್ ಒಂದು ನೆನಪಿಸಿದ್ರೆ ಇದು ಡಯಾಬಿಟೀಸು ವಿತ್ ವೈಟ್ ಕಾರ್ಡ್ ಅಂತ ಹೇಳಿದ್ದೆ. ಒಂದು ಹೆರಿಡಿಟಿ, ಇನ್ನೊಂದು ಇರ್ರೆಗ್ಯುಲರ್ ಫುಡ್ ಹ್ಯಾಬಿಟ್ಸು, ಮೂರನೇದು ಫಿಸಿಕಲ್ ಇನ್ಆಕ್ಟಿವಿಟಿ, ನಾಲ್ಕನೇದು ಸ್ಟ್ರೆಸ್ಸು ಟೆನ್ಷನ್ನು ಒಲಿಸು, ಐದನೇದು ಹ್ಯಾಬಿಟ್ಸ್. ಇವತ್ತು ಕೂಡ ಇದೇ ರೀತಿಯಲ್ಲಿ ನಿಮಗೆ ಟ್ರೀಟ್ಮೆಂಟ್ ಬಗ್ಗೆ ಐದು ಥರ ಟ್ರೀಟ್ಮೆಂಟ್ ಇರುತ್ತೆ. ಇದೇ ಡಯಾಬಿಟೀಸು ಈ ಐದು ಬೇಳು ಐದು ಥರ ಟ್ರೀಟ್ಮೆಂಟ್. ಸೊ ಎಲ್ಲರೂ ಅನ್ಕೊಂತಾರೆ ಡಯಾಬಿಟೀಸ್ಗೆ ಮೆಡಿಸಿನ್ ತಗೋಬೇಕು, ಒಳ್ಳೆ ಮಾತ್ರೆ ತಗೋಬೇಕು. ಮೆಡಿಸಿನ್ ಈಸ್ ನಾಟ್ ದ ಓನ್ಲಿ ದ ಟ್ರೀಟ್ಮೆಂಟ್, ಮೆಡಿಸಿನ್ ಈಸ್ ಅ ಪಾರ್ಟ್ ಆಫ್ ದ ಟ್ರೀಟ್ಮೆಂಟ್. ಅದ್ರ ಬಗ್ಗೆ ನಿಮಗೆ ಇವತ್ತು ಕೆಲವೊಂದು ತಿಳುವಳಿಕೆ ಬೇಕು. ಮೊದಲೇದು ಮೆಡಿಸಿನ್ ಅಂದರೆ ಡಾಕ್ಟರ್ಸ್ ಕೊಡೋದು, ನಾವು ಮಾತ್ರೆ ಕೊಡ್ಬೋದು, ಇನ್ಸುಲಿನ್ ಕೊಡ್ಬೋದು, ಏನಾದರೂ ಅದು ಒಂದು ಪಾರ್ಟ್. ಸೆಕೆಂಡ್ ಟ್ರೀಟ್ಮೆಂಟು ಈಸ್ ದ ಡಯೆಟ್. ಡಯೆಟಲ್ಲಿ ನೀವು ತ್ರೀ ಥಿಂಗ್ಸ್ ನ್ಯಾಪ್ ಪ್ಲೇಟ್, ಒಂದು ಟೈಮಿಂಗ್ ಆಫ್ ದ ಫುಡ್, 8 to 8 ಅಂತ ನ್ಯಾಪ್ ಪ್ಲೇಟ್ ಕೊಡಿ, ಬೆಳಿಗ್ಗೆ 8 ಗಂಟೆ, ಮಧ್ಯಾಹ್ನ 2 ಗಂಟೆ, ರಾತ್ರಿ ಮತ್ತು 8 ಗಂಟೆ. ಸೊ ಬೆಳಿಗ್ಗೆ 8 to 8:30 ಬ್ರೇಕ್ಫಾಸ್ಟ್ ಆಗಬೇಕು, ಮಧ್ಯಾಹ್ನ 2 o'clock ಅರೌಂಡಲ್ಲಿ ಲಂಚ್ ಆಗೋದು, ರಾತ್ರಿ ಮತ್ತೆ 8 to 8:30 ಒಳಗಡೆ ಡಿನ್ನರ್. ಸೊ ಇದು ಒಂದು ಟೈಮ್. ಎರಡನೇದು ಡಯೆಟಲ್ಲಿ ಏನು ತಿನ್ನಬೇಕು, ಏನು ತಿನ್ಬಾರ್ದು. ಯು ಹ್ಯಾವ್ ಟು ಸಿಟ್ ವಿತ್ ದ ಡಯಟಿಷಿಯನ್, ಯು ಹ್ಯಾವ್ ಟು ಪ್ಲ್ಯಾನ್ ಏನು ತಿನ್ನಬೇಕು, ಏನು ತಿನ್ನಬಾರ್ದು ಅಂತ. ನಾನು ನಿಮಗೆ ಅದ ಸಿಂಪಲ್ ಆಗಿ ಏನು ಹೇಳ್ತೀನಿ ಅಂದರೆ ಏನು ತಿನ್ನಬಾರ್ದು ಅಂತ ಒಂದು ಲಿಸ್ಟ್ ಮಾಡ್ತೀನಿ, ಅದನ್ನು ಬಿಟ್ಟು ಇನ್ನೆಲ್ಲ ಫುಡ್ಡು ತಿನ್ಬೋದು. ಯಾಕಂದರೆ 100 to 90 ಜನ ಪ್ರತಿ ಟೈಮು ಅವ್ರ ಮನಸ್ಸಲ್ಲಿರೋದು ಅದು ತಿನ್ಬೋದಾ, ಇದು ತಿನ್ಬೋದಾ, ಅದು ತಿನ್ಬಾರ್ದಾ ಇದು. ಸೊ ಮೇಕ್ ಎ ಸಿಂಪ್ಲಿಫೈ ಮಾಡ್ತೀವಿ. ಮೂರನೇದು ಎಷ್ಟು ತಿನ್ಬೇಕು, ಯಾಕಂದರೆ ಪ್ರತಿಯೊಬ್ಬರು ಮನೆಯಲ್ಲೂ ಚಪಾತಿ ಸೈಜ್ ಡಿಫ್ರೆನ್ಸ್ ಇರುತ್ತೆ, ಕೆಲವೊಂದೆಲ್ಲ ಫುಡ್ ಹ್ಯಾಬಿಟ್ಸ್ಗಳು ಡಿಫ್ರೆಂಟ್ ಇರುತ್ತೆ. ಸೊ ಯಾವಾಗಲೂ ನೀವು ಎಷ್ಟು ತಿನ್ನಬೇಕು ಅನ್ನೋದು ಇಂಪಾರ್ಟೆಂಟ್. ಸೊ ಡಯೆಟಲ್ಲಿ ತ್ರೀ ಥಿಂಗ್ಸ್, ಟೈಮಿಂಗ್ಸು, ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಎಷ್ಟು ತಿನ್ಬೇಕು. ದಿಸ್ ಇಸ್ ಸೆಕೆಂಡ್ ಟ್ರೀಟ್ಮೆಂಟ್. ಥರ್ಡ್ ಟ್ರೀಟ್ಮೆಂಟು ವಾಕಿಂಗ್ ಆ್ಯಂಡ್ ಎಕ್ಸಸೈಸ್. ಪ್ರತಿದಿನ ಮಿನಿಮಮ್ 45 minutes 1 hour ವಾಕಿಂಗು, ಎಕ್ಸಸೈಸು, ಯೋಗ, ಮೆಡಿಟೇಷನ್, ಯಾವುದಾದ್ರು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡ್ತೀನಿ. ಸರ್, ಕಂಟಿನ್ಯೂಸ್ ಆಗಿ ವಾಕಿಂಗ್ ಮಾಡಬೇಕಾ? ಏಜ್ ಆಗಿರೋರು, ಆರ್ಥ್ರೈಟಿಸ್ ಎಲ್ಲ ಇರುತ್ತೆ, ಬೋನ್ ಪ್ರಾಬ್ಲಮ್ಸ್ ಇರುತ್ತೆ, ಸ್ಪ್ಲಿಟ್ ಮಾಡ್ಕೊಳ್ಳಿ, ಬೆಳಿಗ್ಗೆ ಸ್ಕೊಟ್ಟು ಸಾಯಂಕಾಲ. ಈ ಥರ ನೀವು ವಾಕಿಂಗ್ ಮಾಡ್ಬೋದು. ವಾಕಿಂಗ್ ಮಾಡುವಾಗ ಮಾತಾಡಬಾರ್ದು, ಸ್ಟ್ರೆಸ್ ಟೆನ್ಷನ್ ಮಾಡಬಾರ್ದು, ಫೋನ್ ಯೂಸ್ ಮಾಡಬಾರ್ದು. ನಾಲ್ಕನೇದು ಟ್ರೀಟ್ಮೆಂಟ್, ಸ್ಟ್ರೆಸ್ಸು ಟೆನ್ಷನ್ ಒದಗಿಸಿ. ಅದು ತುಂಬಾ ಇಂಪಾರ್ಟೆಂಟ್. ಈಗಿನ ಕಾಲದಲ್ಲಿ ಡಯಾಬಿಟೀಸು ತುಂಬ ಜನಕ್ಕೆ ಬರ್ತಾ ಇರುತ್ತೆ, ಸ್ಟ್ರೆಸ್ಸು ಟೆನ್ಷನ್. ಆದಷ್ಟು ಪಾಸಿಟಿವ್ ಆಗಿರಿ, ನೆಗೆಟಿವ್ ಥಿಂಕ್ ಮಾಡ್ಕೊಬೇಡಿ, ಲೈಫನ್ನು ಪ್ಲ್ಯಾನ್ ಮಾಡಿ. ಅನ್ನೆಸೆಸರಿ ಸಣ್ಣ ಪುಟ್ಟ ಕಲಿಕೆ, ಈಗ ಮನೇಲಿ ಏನಾಗುತ್ತೆ ಅಂದರೆ ಒಂದು ಚಿಕ್ಕ ಚಿಕ್ಕ ವಿಷಯಗಳು ಇಲ್ಲಿಟ್ಟಿರೋದು ಇಲ್ಲಿದ್ದಕ್ಕೆ ಸ್ಟ್ರೆಸ್ಸು ಟೆನ್ಷನ್ ಮಾಡ್ಕೊಳೋದು ಜಾಸ್ತಿ. ಕೂಲಾಗಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಯಾವುದೇ ಕಾರಣಕ್ಕೂ ಸ್ಟ್ರೆಸ್ಸು ಟೆನ್ಷನ್ ಮಾಡ್ಕೊಂಡಿರೋದಕ್ಕೆ ಲೀಡ್ ಮಾಡೋದು. ಇದು ತುಂಬಾ ಇಂಪಾರ್ಟೆಂಟ್ ಇದು ಟ್ರೀಟ್ಮೆಂಟ್. ಕೊನೆ ಟ್ರೀಟ್ಮೆಂಟು ಹ್ಯಾಬಿಟ್ಸ್. ಸ್ಮೋಕಿಂಗು, ಆಲ್ಕೋಹಾಲು, ಗುಟ್ಕಾ, ಇವನ್ನೆಲ್ಲ ನೀವು ಇಷ್ಟು ವರ್ಷ ಎಂಜಾಯ್ ಮಾಡಿದ್ರೆ ಅಟ್ಲೀಸ್ಟ್ ಮುಂದೆ ನಿಮ್ಮ ಆರೋಗ್ಯಕ್ಕೋಸ್ಕರ ಸ್ಟ್ರೆಸ್ಸು ಟೆನ್ಷನ್ಗಳು ಹೇಗೆ ಇಟ್ಟು ಹಾಗೆ ಈ ಹ್ಯಾಬಿಟ್ಸ್ಗಳನ್ನು ಬಿಡೋದನ್ನು ಇದು 5 ಜನ ಟ್ರೀಟ್ಮೆಂಟ್.